ಹಾಯ್ ಫ್ರೆಂಡ್ಸ್, ನನ್ನ ಹತ್ರ ಯಾರಾದರೂ ಬಂದು ಸಾಯೋಕ್ಕಿಂತ ಮುಂಚೆ ನಿಂದೇನಾದ್ರೂ ಕೊನೆ ಆಸೆ ಇದೆಯಾ, ನಿನಗೇನಾದರೂ ಕೊನೆ ಪ್ರಶ್ನೆ ಇದೆಯಾ ಅಂತ ಕೇಳಿದ್ರೆ ನಾನೇನು ಹೇಳ್ತೀನಿ ಗೊತ್ತಾ? ದೆವ್ವ ಇದೆಯಾ ಇಲ್ವಾ, ದೇವರು ಇದೆಯಾ ಇಲ್ವಾ? ಸೊ ಈ ಪ್ರಶ್ನೆನೆ ನಾನು ಫಸ್ಟ್ ಕೇಳ್ತೀನಿ. ಈ ಪ್ರಶ್ನೆ ನಿಮ್ಮಲ್ಲಿ ಎಷ್ಟು ಜನಕ್ಕಿದೆ ಅನ್ನೋದನ್ನ ಮರ್ಯಾದೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಈ ದೆವ್ವ ಇದೆಯಾ ಇಲ್ವಾ ಅನ್ನುವಂತಹ ಈ ಮಿಲಿಯನ್ ಡಾಲರ್ ಕ್ವೆಶನ್ಗೆ ಇವತ್ತವರೆಗೂ ಎಲ್ಲೂ ಉತ್ತರ ಇಲ್ಲ. ಕೆಲವೊಬ್ರು ಇದೆ ಅಂತಾರೆ, ಕೆಲವೊಬ್ರು ಇಲ್ಲ ಅಂತಾರೆ, ಕೆಲವೊಬ್ರು ನೋಡಿದ್ದೀನಿ ಅಂತಾರೆ, ಕೆಲವೊಬ್ರು ಅದರದ ಅನುಭವ ಆಗಿದೆ ಅಂತ ಹೇಳ್ತಾರೆ, ಅದರ ಫೀಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ರು ನೋಡಿಲ್ಲ ಆದರೂ ಇದೆ ಅಂತ ನಾನು ನಂಬ್ತೀನಿ ಅಂತ ಹೇಳ್ತಾರೆ. ಈ ಥರ ಹಲವಾರು ವಿಷಯಗಳು ಇರುವಾಗ ಈ ದೆವ್ವದ ಬಗ್ಗೆ ಒಂದು ಕತೆ, ಜರ್ಮನಿಯಲ್ಲಿ ನಡೆದಿರುವಂತಹ ಒಂದು ಘಟನೆ, ದೆವ್ವ ಇದೆ ಅಂತ ದೆವ್ವ ಇಲ್ಲ ಅಂತ ಪ್ರಪಂಚನೇ ಒಂದು ದೊಡ್ಡ ಚರ್ಚೆಗೆ ಒಳಗಾಗಿರುವಂತಹ ಆ ಕತೆ ಬಗ್ಗೆನೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು. ವೆಲ್ಕಮ್ ಟು ನಾಲೆಡ್ಜ್ ಫ್ಯಾಕ್ಟ್ರಿ. ಓಕೆ, ಜರ್ಮನಿಯಲ್ಲಿ ಅನಲಿಸಾ ಮೈಕಲ್ ಅನ್ನೋವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಹುಡುಗಿ ಹುಟ್ಟುತ್ತಾಳೆ. 1952 ಅಲ್ಲಿ ಹುಟ್ಟುತ್ತಾಳೆ, 1976 ಅಲ್ಲಿ ತೀರ್ಕೋತಾಳೆ, ಬರೀ 23 ವರ್ಷ ಅಷ್ಟೇ ಸಾಯುವಾಗ. ಸರಿ, ಈ ಅನಲಿಸಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವ್ರ ತಾಯಿ ಬಗ್ಗೆ ಮಾತಾಡೋಣ. ಅವ್ರ ತಾಯಿ ಬಗ್ಗೆ ಮಾತಾಡೋದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಅಲ್ಲಿಂದನೇ ಕತೆ ಶುರು. ಅವ್ರ ತಾಯಿಗೆ ಮದುವೆ ಆಗಿ ಒಂದು ಕೆಲವು ತಿಂಗಳುಗಳಲ್ಲೇ ಅನಲಿಸಾ ಹುಟ್ಟುತ್ತಾರೆ. ಅನಲಿಸಾನೇ ಮದುವೆ ಆದಮೇಲೆ ಹುಟ್ಟಿರುವಂತಹ ಮೊದಲನೇ ಮಗು. ಹೌದು, ಮದುವೆ ಆದಮೇಲೆ ಹುಟ್ಟಿರುವಂತಹ ಮೊದಲನೇ ಮಗು. ಮದುವೆ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಮಗು ಇತ್ತು. ಓಕೆ, ಆ ಮಗು ಯಾರ್ದಪ್ಪ ಅಂತ ಹೇಳಿದ್ರೆ, ಅನಲಿಸಾ ಅವ್ರ ತಾಯಿಗೆ ಮದುವೆ ಆಗೋಕ್ಕಿಂತ ಮುಂಚೆನೆ ಒಂದು ಸಂಬಂಧದಲ್ಲಿ ಒಂದು ಮಗು ಹುಟ್ಟಿರುತ್ತೆ. ನಂತರ ಆ ವ್ಯಕ್ತಿ ಅವ್ರ ತಾಯಿನ ಏಮಾರಿಸಿ ಎಲ್ಲೋ ಹೊಂಟೋದ್ರು ಬಿಟ್ಟು. ಸೊ ಈ ವಿಷಯ ತಿಳ್ಕೊಂಡು ಅನಲಿಸಾ ಅವ್ರ ತಂದೆ, ಸರಿ ಒಪ್ಕೋತೀನಿ, ನೀನು ನಿನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತು, ಬಟ್ ಏನೇ ಆದ್ರೂ ನಾನು ನಿನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮದುವೆ ಮಾಡ್ಕೋತೀನಿ ಅಂತ ಮದುವೆ ಮಾಡಿಕೊಂಡ್ರು. ಅವ್ರು ಮದುವೆ ಮಾಡ್ಕೊಳ್ಳುವಾಗ ಕೂಡ ಆ ಚರ್ಚ್ ಒಳಗೆ ಕೂಡ ಅವ್ರ ತಾಯಿನ ಅವರು ಸೇರಿಸಲಿಲ್ಲ. ಚರ್ಚಲ್ಲಿರುವಂತಹ ಬಿಷಪ್ಸ್ ಆಗಿರ್ಬೋದು, ಕ್ರೈಸ್ಟ್ಗಳಾಗಿರ್ಬೋದು, ಯಾರು ಸೇರಿಸಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಮದುವೆಗಿಂತ ಮುಂಚೆನೆ ಈ ಥರ ಒಂದು ಸಂಬಂಧ ಇಟ್ಕೊಂಡು ಮಗು ಎತ್ತಿದ್ದಾಳೆ ಇವಳು. ಸೊ ಇದು ನಮ್ಮ ಕಾನೂನಿಗೆ ಸರಿ ಇಲ್ಲ, ನಮ್ಮ ಸೊಸೈಟಿಗೆ ಇದು ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿ ಅವಳನ್ನ ತುಂಬ ಅವ್ರ ತಾಯಿನ ತುಂಬ ನಿರಾಕರಿಸ್ತಾ ಇರ್ತಾರೆ ಎಲ್ಲ ಕಡೆ. ಎಲ್ಲೂ ಅವ್ರಿಗೆ ಮರ್ಯಾದೆ ಇಲ್ಲ, ಅವಮಾನಗಳೇ ಆಗ್ತಾ ಇರುತ್ತೆ, ಅವ್ರ ಕುಟುಂಬಕ್ಕೆ ಒಂದು ದೊಡ್ಡ ಅವಮಾನ ಆಗ್ತಾ ಇರುತ್ತೆ. ಸರಿ, ಈ ಥರನೇ ಹೋಗ್ತಾ ಇರುವಾಗ ಒಂದು ಸ್ವಲ್ಪ ದಿನದಲ್ಲಿ ಅನಲಿಸಾ ಅವರ ಅಕ್ಕ, ಅಂದರೆ ಅನಲಿಸಾ ಹುಟ್ಟೋಕ್ಕಿಂತ ಮುಂಚೆ, ಅಂದರೆ ಅವ್ರ ತಾಯಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಹುಟ್ಟಿದ್ದಂತಹ ಒಂದು ಹೆಣ್ಣು ಮಗು, ಅವರು ತೀರ್ಕೋತಾರೆ ಸ್ವಲ್ಪ ವರ್ಷದಲ್ಲಿ. ತೀರ್ಕೊಂಡಾಗ ಅನಲಿಸಾಗೆ ತುಂಬ ದುಃಖ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಮ್ಮ ಮಾಡಿರುವಂತಹ ಪಾಪದಿಂದನೇ ಈ ಘಟನೆ ಎಲ್ಲ ನಡೀತಿರೋದು, ನಮ್ಮ ಅಮ್ಮ ಅವಮಾನ ಅನುಭವಿಸ್ತಿರುವಂತಹ ಈ ಎಲ್ಲ ಪ್ರಾಬ್ಲಮ್ಗೂ ಕಾರಣ ಏನು, ಅವರು ಮದುವೆ ಆಗೋಕ್ಕಿಂತ ಮುಂಚೆ ಈ ಥರ ಒಂದು ದೊಡ್ಡ ತಪ್ಪು ಮಾಡಿರೋದು. ಆ ತಪ್ಪು ಅಂತ ನಾ ಹೇಳ್ತಿಲ್ಲ, ಬಟ್ ಆ ಸೊಸೈಟಿಯಲ್ಲಿ ಹೇಳ್ತಾ ಇದ್ದಂತಹ ವಿಷಯವನ್ನು ಹೇಳ್ತಾ ಇರೋದು. ಇದ್ರ ದೊಡ್ಡ ತಪ್ಪು ಮಾಡಿಬಿಟ್ರು, ಇದರ ಪಾಪ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ರೆ, ಯಾವಾಗ ಇದೆಲ್ಲ 1950s ಟೈಮಲ್ಲಿ ಆಗಿರೋದಲ್ವಾ. ಸೊ ಆ ಟೈಮಲ್ಲಿ ಇದ್ದಂತಹ ಜನರದು ಮೆಂಟಾಲಿಟಿ ಇಟ್ಕೊಂಡು ಕತೆನ ಕೇಳಿ. ಓಕೆನಾ? ಸೊ ಈ ಥರ ಆದಾಗ ಅನಲಿಸಾ ಏನು ಮಾಡ್ತಾರೆ, ತನ್ನ ತಾಯಿ ಮಾಡಿರುವಂತಹ ಪಾಪಗಳನ್ನ ನಾನು ಕಳೀತೀನಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿ ತುಂಬ ಈ ಕ್ರಿಶ್ಚಿಯಾನಿಟಿನ ತುಂಬ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಚರ್ಚ್ಗೆ ಯಾವಾಗಲೂ ಹೋಗ್ತಾನೆ ಇರುವಂಥದ್ದು, ನೆಲದಲ್ಲಿ ಮಲ್ಕೊಳ್ಳುವಂಥದ್ದು, ಅಂದರೆ ದೇವರು 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 ಅಂತ ತುಂಬ ಈ ಕ್ರಿಶ್ಚಿಯಾನಿಟಿ ಮೇಲೆ ತುಂಬ ಒಂದು ಆಸೆ ಇಟ್ಕೋತಾರೆ, ಒಂದು ಆಕಾಂಕ್ಷೆ ಇಟ್ಕೋತಾರೆ. ಆದರೆ ಕ್ರಿಶ್ಚಿಯಾನಿಟಿ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆ ಹುಡುಗಿಗೆ ಅನ್ನುವಂತಹ ರೀತಿಯಲ್ಲಿ ಕ್ರಿಶ್ಚಿಯಾನಿಟಿನ ತನ್ನಲ್ಲಿ ಅಳವಡಿಸ್ಕೊಬಿಡ್ತಾರೆ. ಸೊ ಸ್ವಲ್ಪ ವರ್ಷ ಆಗ್ತಾ ಬಂತು, ಓಕೆ, ಲೈಫೆಲ್ಲ ಚೆನ್ನಾಗಿ ನಾರ್ಮಲಾಗಿ ಹೋಗ್ತಾ ಇದೆ. ಆಗ ಅನಲಿಸಾಗೆ ಇನ್ನೊಂದು ತಂಗಿ ಹುಟ್ಟುತ್ತಾಳೆ. ಓಕೆನಾ? ಒಂದು ಸ್ವಲ್ಪ ಎರಡು ಮೂರು ವರ್ಷದಲ್ಲಿ ಒಂದು ತಂಗಿ ಹುಟ್ಟುತ್ತಾಳೆ. ತಂಗಿ ಹುಟ್ಟಿದ್ಮೇಲೆ ಓಕೆ, ಚಿಕ್ಕ ಮಕ್ಕಳು ಇಬ್ಬರು ಎಲ್ಲ ಒಟ್ಟಿಗೆ ಬೆಳೀತಾ ಇದ್ದಾರೆ. ಆ ಚಿಕ್ಕ ವಯಸ್ಸಿಂದನೇ ಅನಲಿಸಾ ಈ ಕ್ರಿಶ್ಚಿಯಾನಿಟಿನ, ಯಾಕಂದರೆ ಸಣ್ಣ ವಯಸ್ಸಿನಿಂದನೇ ಅವ್ರ ತಾಯಿ ಅನುಭವಿಸ್ತಿರುವಂತಹ ಆ ಅವಮಾನಗಳನ್ನ, ಆ ಸೊಸೈಟಿಯವರು ಕೊಡ್ತಾ ಇರುವಂತಹ ಟಾರ್ಚರ್ಗಳನ್ನ ಸಣ್ಣ ವಯಸ್ಸಿಂದನೇ ಅವರು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಮೇಲೆ ಅವರು ಬೆಳೀತಾ 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 ಅವ್ರ ತಂಗಿ ಜೊತೆಗೆ ಬೆಳೀತಾ ಇದ್ದಾರೆ. ಅವ್ರ ತಂಗಿ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ. ಓಕೆ, ಸೊಸೈಟಿಲಿ ಎಲ್ಲ ಒಂದು ಸ್ವಲ್ಪ ಎಲ್ಲ ಮರಿತಾ ಬರ್ತಾ ಇದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ ಲೈಫು. ಹೀಗೆ ಹೋಗ್ತಾ ಹೋಗ್ತಾ ಅನಲಿಸಾ ಟೀನೇಜ್ ಬರ್ತಾರೆ, ಒಂದು 15-16 ಇಯರ್ಸ್. ಬರುವಾಗ ಸಡನ್ನಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ,
ರಾತ್ರಿ ಹೊತ್ತು ಯಾರೋ ಅವ್ರ ಹತ್ರ ಬಂದು ಮಾತಾಡ್ತಿರೋ ಹಾಗೆ, ಕಿವಿಗಳ ಕಿವಿಲಿ ಯಾರೋ ಮಾತಾಡ್ತಿರೋ ಹಾಗೆ ಇದೆಲ್ಲ ಆಗುತ್ತೆ. ಸಡನ್ನಾಗಿ ಎದ್ದು ಕೂತ್ಕೊಂಡು ಯಾರಪ್ಪ ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ. ತನ್ನ ತಂಗಿನ ಪಕ್ಕದಲ್ಲಿ ಮಲಗಿರೋಂತಹ ತಂಗಿನ ಎದುರಿಸ್ತಾರೆ, ನಿಂಗೆ ಏನಾರು ಯಾರು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ. ಏ ನನಗೇನು ಕೇಳಿಸ್ತಿಲ್ಲ ಮಲ್ಕೊ, ನೀ ಸುಮ್ಮನೆ ಕನಸು ಏನಾದ್ರು ಬಿದ್ದಿರುತ್ತೆ ನಿನಗೆ ಅಂತ ಹೇಳಿ ಮಲಗಿಸ್ಬಿಡ್ತಾರೆ ಅಕ್ಕನ್ನ. ಸೊ ಈಗ ಅನಲೀಸಾ ಓಕೆ ಏನೋ ಕನಸಿರ್ಬೋದು ಓಕೆ ಅಂತ ಇದೆಲ್ಲ ಕಾಮನ್ ಅಲ್ವಾ ಅಂತ ಹೇಳಿ ಮಲ್ಕೋತಾರೆ. ಆದರೆ ನೆಕ್ಸ್ಟ್ ದಿನ ತನ್ನ ಸುತ್ತ ಒಂದು 5-6 ಜನ ನಿಂತಿರೋ ಹಾಗೆ ಅವ್ರಿಗೆ ಕಣ್ಣಿಗೆ ದೃಶ್ಯ ಕಾಣಿಸುತ್ತೆ. ಸೊ ಗಾಬರಿ ಬಿದ್ದು ಎದ್ದು ತಂಗಿನ ಎದುಳಿಸ್ತಾರೆ, ನನಗೆ ಇದ್ರ ಆಗ್ತಾ ಇದೆ ಅಂತ ಹೇಳ್ತಾರೆ. ತಂಗಿ ನೋಡಕ್ಕ ನೀನು ಏನೋ ನೀನು ಸ್ಟ್ರೆಸ್ಸಲ್ಲಿದೆಯಾ, ನೀನು ಸರಿ ನಿದ್ರೆ ಮಾಡ್ತಿಲ್ಲ ಅದರಿಂದ ನಿಂಗೆ ಇದ್ರ ಆಗ್ತಾ ಇದೆ, ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡು, ನೈ ಕತೆ ಪುಸ್ತಕಗಳೆಲ್ಲ ಏನೇನೋ ಓದ್ಬೇಡ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಈ ಥರ ಕಂಟಿನ್ಯೂಸ್ ಆಗಿ ಅವ್ರು ಆಗ್ತಾನೆ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಬಾಗಿಲಿಂದ ಯಾರೋ ಕರಿತಾ ಇರೋ ಹಾಗೆ, ಬಾಗಿಲನ್ನ ಕುಟ್ತಾ ಇರೋ ಹಾಗೆ ಇವ್ರಿಗೆ ತುಂಬ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ತನ್ನ ಸುತ್ತ ಯಾರೋ ಒಂದು 5-6 ಜನ ನಿಂತಿದ್ದಾರೆ, ಅವ್ರ ಜೊತೆ ಏನೋ ಮಾತಾಡ್ತಾ ಇದ್ದಾರೆ ಅಂತ. ಅವ್ರು ಮಲಗಿರುವಾಗ ಕಿವಿ ಹತ್ರ ಏನೋ ಪಿಸು 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 ಅಂತ ಮಾತಾಡ್ತಿರುವಂತಹ ಶಬ್ದಗಳು, ಅವರು ಮಲಗಿರುವಂತಹ ರೂಮ್ ಹೊರಗಡೆ ಬಾಗಿಲನ್ನ ಯಾರೋ ತಟ್ತಾ ಇರುವಂತಹ ಶಬ್ದ, ಬಾಗಿಲು ತೆಗಿರಿ 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 ಅಂತ ಯಾರು ಹೇಳ್ತಾ ಇರುವಂತಹ ಶಬ್ದ. ಆದರೆ ಅಲ್ಲಿ ಬರ್ತಾ ಇರುವಂತಹ ವಾಯ್ಸ್ ಯಾವುದು ಇವ್ರ ಮನೆಯವ್ರದ್ದು ವಾಯ್ಸ್ ಅಲ್ಲ, ಅವ್ರ ಅಪ್ಪದೋ ಅಮ್ಮದೋ ಯಾರ್ದು ವಾಯ್ಸ್ ಅಲ್ಲ, ಬಟ್ ಬೇರೆ ಯಾರ್ಯಾರ್ದೋ ವಾಯ್ಸ್ ಅಲ್ಲೇ ಅವ್ರಿಗೆ ಕೇಳಿಸ್ತಾ ಇದೆ. ಸೊ ಗಾಬರಿ ಆಗ್ತಾ ಇದ್ದಾರೆ, ಎಷ್ಟೋ ದಿನ ನಿದ್ರೆ ಹೇಳ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಅವ್ರಿಗೆ ಏನಾಯಿತು, ಫಿಟ್ಸ್ ಬರುತ್ತೆ, ಸ್ಟ್ರೋಕ್ ಆಗುತ್ತೆ. ಸೊ ಸ್ಟ್ರೋಕ್ ಆದಮೇಲೆ ಅವ್ರ ತಂದೆ ತಾಯಿ ಡಾಕ್ಟರ್ಸ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ, ಡಾಕ್ಟರ್ಸ್ ಮೆಡಿಕೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹಂಗೆ ಸರಿ ಹೋಗ್ತಾ ಇರುತ್ತೆ, ಆಗಾಗ ಈ ಸ್ಟ್ರೋಕ್ ಅನ್ನೋದು ಬರ್ತಾ ಇರುತ್ತೆ ಆಗಾಗ ಅವ್ರಿಗೆ. ಸೊ ಇದು ನಾರ್ಮಲ್ ಆಗಿ ನಡೀತಾನೆ ಇದೆ. ಸ್ವಲ್ಪ ದಿನ ಆಗ್ತಾ 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 ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತುಂಬ ಡಿಪ್ರೆಸ್ಡ್ ಆಗ್ತಾ ಇದ್ದಾರೆ, ತುಂಬ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ದಿನ ಏನು ಮಾಡಿದ್ರು ಅಂತ ಹೇಳಿದ್ರೆ, ತನ್ನ ಸ್ವಂತ ತಂಗಿನ ತೂದೆಸೆದು ಬಿಡ್ತಾರೆ. ಅಂದರೆ ಅವ್ರಿಗೆ ಈಕ್ವಲ್ ಆಗಿರುವಂತಹ ಒಬ್ಬ ವ್ಯಕ್ತಿನ ತೂದೆಸೆಯೋದು ಅನ್ನೋದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ. ಊಟ ಮಾಡ್ತಾ ಇಲ್ಲ ಸರಿಗೆ, ಅವ್ರ ತಾಯಿ ಆ್ಯಪಲ್ನ ತೊಗೊಂಡೋಗಿ ಕೊಟ್ಟರೆ ಆ ಆ್ಯಪಲ್ನ ಅವರು ಒಂದೇ ಕೈಯಲ್ಲಿ ಪಟ್ಟಂತ ಹಾಕಿ ಅದನ್ನ ಇಸ್ಕಿ ಪುಡಿಪುಡಿ ಮಾಡಿಬಿಡ್ತಾರೆ. ಒಂದು ಆ್ಯಪಲ್ ಅನ್ನೋದು ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅದನ್ನು ನಮ್ಮ ಕೈಯಲ್ಲಿ ಅದನ್ನ ಪ್ರೆಸ್ ಮಾಡಿ ಅದನ್ನ ಪೀಸ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ತಾಕತ್ತಿರಬೇಕು ಅಲ್ವೇ. ಸೊ ಈ ಥರ ಆಗೋದನ್ನೆಲ್ಲ ನೋಡಿ ಅವ್ರ ತಾಯಿಗೆ ಸ್ವಲ್ಪ ಭಯ ಆಗುತ್ತೆ. ಓಕೆ, ಡಾಕ್ಟರ್ನ ನಂಬಿದ ಮೇಲೆ ನಾವು ನೆಕ್ಸ್ಟ್ ನಂಬೋದೇ ದೇವ್ರನ್ನ. ಡಾಕ್ಟರ್ಸೇ ಹೇಳ್ತಾರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ, ನೆಕ್ಸ್ಟ್ ಏನೇ ಇದ್ರೂ ದೇವ್ರನ್ನ ನೀವು ಇದು ಮಾಡ್ಕೋಬೇಕು ಅಂತ ಹೇಳಿ ಡಾಕ್ಟರ್ಸೇ ಹೇಳ್ತಾರೆ. ಸೊ ನೆಕ್ಸ್ಟ್ ಇವ್ರದ್ದು ಆಪ್ಷನ್ ಏನು, ದೇವ್ರ ಹತ್ರ ಹೋಗೋದು. ಸೊ ಇವ್ರೇನು ಮಾಡ್ತಾರೆ, ಅನಲೀಸನ ಕರ್ಕೊಂಡು ಎಲ್ಲ ಚರ್ಚ್ ಹತ್ರಕ್ಕೂ ಹೋಗ್ತಾ ಇದ್ದಾರೆ, ಆದರೆ ಯಾವ ಚರ್ಚ್ ಒಳಗೂ ಹೋಗ್ತಾ ಇಲ್ಲ ಅನಲೀಸಾ. ಸರಿ, ಇವ್ರೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ, ಅನಲೀಸನ ಕಾರಲ್ಲೇ ಹೊರಗಡೆ ಕೂರಿಸಿರ್ತಾರೆ. ಇವ್ರೋಗಿ ಪೂಜೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬರ್ತಾರೆ. ಕ್ರಿಶ್ಚಿಯಾನಿಟಿಲಿ ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ಓಕೆ, ಪೂಜೆ ಅಂತಲೇ ಹೇಳ್ತೀನಿ, ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಇದೇ ಥರ ಇನ್ನೊಂದು ಚರ್ಚ್ ಹತ್ರ ಹೋಗುವಾಗ ತಿರ್ಗಾ ಅನಲೀಸನ ಒಳಗೆ ಕರಿಯಕ್ಕೆ ಟ್ರೈ ಮಾಡ್ತಾರೆ, ಅನಲೀಸ ಒಳಗೆ ಬರ್ತಾ ಇಲ್ಲ, ಚರ್ಚ್ ಒಳಗೆ ಕಾಲು ಒಂದು ಹೆಜ್ಜೆ ಕೂಡ ಇಡ್ತಾ ಇಲ್ಲ. ಸರಿ, ಇವಳು ಯಾಕೋ ಹೆಂಗೆ ಆಗ್ತಾ ಇದ್ದಾಳೆ ಅಂತ ಹೇಳಿ ತಂಗಿನ ಜೊತೆಗೆ ನಿಲ್ಲಿಸ್ಬಿಟ್ಟು ಇಲ್ಲೇ ಇರು, ನಾನು ಅಪ್ಪ ಹೋಗಿ ಒಳಗೆ ಹೋಗಿ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿ ಅಮ್ಮ ಮತ್ತು ಅಪ್ಪ ಹೊರಗಡೆ ಒಳಗೆ ಹೋಗ್ತಾ ಇದ್ದಾರೆ. ಆಗ ಹೊರಗಡೆ ಕೂತಿದ್ದಂತಹ ಒಬ್ಬ ಅಜ್ಜಿ ಒಂದು ವಿಷಯ ಹೇಳ್ತಾರೆ ಆ ತಂಗಿನ ಕರೆದು, ನೋಡಮ್ಮ ನಿಮ್ಮ ಅಕ್ಕನಿಗೆ ಇರೋದು ಯಾವುದೋ ಒಂದು ಮೆಡಿಕಲ್ ಪ್ರಾಬ್ಲಮ್ಮು ಏನೋ ಅಲ್ಲ, ಅವಳಿಗೆ ಏನೋ ದೆವ್ವ ಹಿಡಿದಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ನೀನು ಹೋಗಿ ಒಳಗೆ ಪ್ರೀಸ್ಟ್ನ ನೀವು ಹೋಗಿ ಮಾತಾಡಿಸಿ, ಬಿಷಪ್ನ ಹೋಗಿ ಮಾತಾಡಿಸಿ, ಅವ್ರು ಹೇಳ್ತಾರೆ ಏನು ಆ್ಯಕ್ಚುಯಲ್ ಆಗಿದೆ ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ಈ ಮಾತನ್ನ ಅವರು ತಾಯಿ ತಂದೆಗೆ ಆ ಹುಡುಗಿ ಹೇಳುತ್ತೆ, ಅಪ್ಪ ಅಕ್ಕನಿಗೆ ಏನೋ ಮೆಂಟಲಿ ಏನೋ ಪ್ರಾಬ್ಲಮ್ ಇಲ್ವಂತೆ, ಮೆಡಿಕಲ್ ಏನೋ ಪ್ರಾಬ್ಲಮ್ ಇಲ್ವಂತೆ, ಏನೋ ದೆವ್ವ ಹಿಡ್ದಿದೆ ಅಂತ ಹೇಳಿ ಅಲ್ಲಿ ಚರ್ಚ್ ಬಾಗಿಲಲ್ಲಿ ಕೂತಿರೋಂತಹ ಅವ್ರ ಅಜ್ಜಿ ಹೇಳಿದ್ರು ನನಗೆ ಅಂತ ಹೇಳಿ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೋಗಿ ವಿಚಾರಿಸೋಣ ಅಂತ ಹೇಳಿ, ಸರಿ ಇನ್ನೇನು ಮೆಡಿಕಲ್ ಆಗಿ ಏನು ಸರಿ ಆಗ್ತಾ ಇಲ್ಲ, ಓಕೆ ಈ ಕಡೆ ಯಾರು ಟ್ರೈ ಮಾಡೋಣ, ಈ ಎಕ್ಸಾರ್ಸಿಸಮ್ ಅಂತ ಹೇಳ್ತಾರಲ್ಲ ದೆವ್ವನ ಓಡಿಸುವಂತಹ ವಿಷಯ, ಇದ್ರಲ್ಲಾದ್ರೂ ನಾವೇನಾದ್ರೂ ಟ್ರೈ ಮಾಡೋಣ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಹೋಗಿ ಅವ್ರ ಹತ್ರ ಕೇಳ್ತಾರೆ. ಬಿಷಪ್ ಹತ್ರ ಕೇಳಿದಾಗ ಅವ್ರೇನು ಮಾಡ್ತಾರೆ, ಒಂದು ಡಾಕ್ಟರ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಆ ಡಾಕ್ಟರ್ ಬಂದು ಮನೇಲಿ ಚೆಕ್ ಮಾಡ್ತಾರೆ ಆ ಹುಡುಗಿನ. ಚೆಕ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ನಮಗೇನು ಏನೋ ಬಾಡಿಲಿ ಏನೋ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ, ನೀವು ಬೆಟರ್ ನೀವು ಪ್ರೀಸ್ಟ್ ಹತ್ರ ಹೋಗೋದೇ ಬೆಸ್ಟ್ ಅಂತ ಹೇಳಿ ಒಂದು ಆಪ್ಷನ್ನ ಕೊಡ್ತಾರೆ. ಸರಿ, ಬಿಷಪ್ ಏನು ಮಾಡ್ತಾರೆ, ಅವ್ರ ಹತ್ರ ಇರೋವಂತಹ ಇಬ್ಬರು ಅಸಿಸ್ಟೆಂಟ್ ಪ್ರೀಸ್ಟ್ಗಳನ್ನ ಕಳಿಸ್ಕೊಡ್ತಾರೆ ಮನೆಗೆ ಆ ಹುಡುಗಿನ ದೆವ್ವ ಓಡಿಸೋದಕ್ಕೋಸ್ಕರ.
ಕಳಿಸ್ಕೊಟ್ಟಾಗ ಆ ಹುಡುಗಿನ ಚೇರ್ ಅಲ್ಲಿ ಕಟ್ಟಾಕ್ತಾರೆ. ಕಟ್ಟಾಕಿ ಎಕ್ಸಾರ್ಸಿಸಮ್ ಅನ್ನೋದು ಒಂದೊಂದು ಸೆಷನ್ ತರ ಹೋಗುತ್ತೆ. ಒಂದು ಒಂದು ಪೀರಿಯಡ್, ಎರಡನೇ ಪೀರಿಯಡ್, ಮೂರನೇ ಪೀರಿಯಡ್ ತರ ಒಂದೊಂದು ಸೆಷನ್ ತರ ಹೋಗುತ್ತೆ. ದಿನಗಳು ಎಷ್ಟು ದಿನಗಳು ನಡೆಯುತ್ತೆ, ಎಷ್ಟು ದಿನ ಅವರು ದೆವ್ವನ ಓಡಿಸ್ತಾ ಇದಾರೆ, ಇದರೊಂದು ಸೆಷನ್ ಅಂತ ಹೇಳ್ತಾರೆ ಅದನ್ನ. ಸೊ ಈ ತರ ಫಸ್ಟ್ ಸಿಟ್ಟಿಂಗ್ ಫಸ್ಟ್ ಸೆಷನ್ ಅಲ್ಲಿ ಆ ಹುಡುಗಿದು ಕೈ ಕಾಲನ್ನೆಲ್ಲ ಕಟ್ಟಾಕ್ಬಿಟ್ಟು ಚೇರ್ ಅಲ್ಲಿ ಕೂರಿಸ್ಬಿಟ್ಟು ಮಾತಾಡಿಸ್ತಾರೆ. ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಾರೆ, ಯಾರು ನೀನು, ಎಲ್ಲಿಂದ ಬಂದಿದ್ಯಾ, ಯಾಕೆ ಈ ಹುಡುಗಿ ಒಳಗೆ ಬಂದಿದ್ಯಾ, ಹಾಗೆ ಹೇಗೆ ಅಂತ ಹೇಳಿ ಸ್ವಲ್ಪ ರೂಡ್ ಆಗಿ ಮಾತಾಡಿ ಹಾಗೆ ಹೇಗೆ ಸ್ವಲ್ಪ ಕೇಳ್ತಾ ಇದ್ದಾರೆ. ಸೊ ಕೇಳುವಾಗ ಆ ಹುಡುಗಿ ಹೇಳಿರುವಂತಹ ಹೆಸರುಗಳೇನು ಅಂದ್ರೆ, ಅಂದ್ರೆ ಆ ಹುಡುಗಿ ಒಳಗೆ ಇರುವಂತಹ ಆತ್ಮಗಳದ್ದು ಹೆಸರುಗಳೇನು ಅಂತ ಅವರೇ ಹೇಳ್ತಾ ಇದ್ದಾರೆ. ಯಾರ್ಯಾರು ಅಂತ ಹೇಳಿದ್ರೆ ಕೇನ್ ಅಂತ ಒಬ್ರು, ಇವರಲ್ಲಿ ಯಾರು ಅಂತ ಹೇಳಿದ್ರೆ ಕ್ರಿಶ್ಚಿಯಾನಿಟಿಯಿಂದ ಸ್ವಲ್ಪ ದೂರ ಇರುವಂತಹ ವ್ಯಕ್ತಿಗಳು. ಕ್ರಿಶ್ಚಿಯಾನಿಟಿ ಇವ್ರನ್ನ ದೂರ ಮಾಡ್ಬಿಟ್ಟಿದೆ ಆ ಥರ ವ್ಯಕ್ತಿಗಳು, ಕ್ರಿಶ್ಚಿಯಾನಿಟಿಗೆ ಆಗದೇ ಇರುವಂತಹ ವ್ಯಕ್ತಿಗಳು ಅವರ ಹೆಸರುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕೇನ್ ಅಂತ, ನೀರೋ ಸೀಸರ್ ಅಂತ. ಈ ನೀರೋ ಸೀಸರ್ ಯಾರು ಅಂತ ಹೇಳಿದ್ರೆ ಕ್ರಿಶ್ಚಿಯಾನಿಟಿನ ನಾಶ ಮಾಡಬೇಕು ಅಂತ ಓಡಾಡ್ತಿದ್ದಂತಹ ಒಬ್ಬ ವ್ಯಕ್ತಿ. ಮತ್ತೆ ಹಿಟ್ಲರ್ ಕೂಡ ಒಳಗಿದ್ರು ಅಂತ. ಇವ್ರನ್ನ ಕ್ರಿಶ್ಚಿಯಾನಿಟಿ ಏನ ಇದು ಮಾಡಿದ್ರು ಅಂತ ಎಲ್ಲ ಹೇಳ್ತಾ ಇಲ್ಲ, ನಾನು ಜನರಲ್ ಆಗಿ ಯಾರ್ಯಾರು ಇದ್ರು ಅಂತ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಜೂಡೂಸ್ ಅಂತ. ಜೂಡೂಸ್ ಯಾರು ಅಂತ ಹೇಳಿದ್ರೆ ಏಸು ಕ್ರಿಸ್ತ ಇದ್ರಲ್ಲ, ಅವ್ರನ್ನ ಲಾಸ್ಟ್ ಆಗಿ ಕಿಸ್ ಮಾಡಿದಂತಹ ಒಬ್ಬ ವ್ಯಕ್ತಿ. ಮತ್ತೆ ಲೂಸಿಫರ್ ಅನ್ನೋಂತಹ ವ್ಯಕ್ತಿ. ಈಗ ನಾನು 5 ಜನ ಹೇಳಿದಲ್ವಾ, ಇನ್ನಿಬ್ರು ಹೆಸರು ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಇಷ್ಟು ಹೆಸರನ್ನ ಹೇಳಿದ್ದಾರೆ. ಹೇಳಿದಾಗ ಓಕೆ, ಇವರಿಗೆ ಸ್ವಲ್ಪ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೆಷನಲ್ಲಿ ನೋಡೋಣ ಅಂತ ಹೇಳಿ ಹೊಂಟೋದ್ರು. ಸೊ ಆದರೆ ಅವ್ರು ಹೇಳ್ತಾ ಇದ್ರೆ ಓಕೆ, ಮೆಡಿಕಲ್ ಆಗೂ ನೀವು ಟ್ರೈ ಮಾಡ್ತಾ ಇರಿ, ನಾವು ದೆವ್ವ ಓಡಿಸೋದನ್ನು ಟ್ರೈ ಮಾಡ್ತಾ ಇರೋಣ ಅಂತ ಹೇಳ್ತಾರೆ. ಒಂದು ಕಡೆ ಮೆಡಿಕಲ್ ಆಗಿ ಪ್ರೋಸೆಸ್ ಹೋಗ್ತಾ ಇದೆ, ಇನ್ನೊಂದು ಕಡೆ ದೆವ್ವ ಓಡಿಸೋ ಪ್ರೋಸೆಸ್ಸು ಹೋಗ್ತಾ ಇದೆ. ಮೆಡಿಕಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮೆಂಟಲ್ ಪೇಷಂಟ್ಸ್ಗಳಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೋ ಆ ಥರ ಶಾಕ್ ಟ್ರೀಟ್ಮೆಂಟ್ ಆಗಿರ್ಬೋದು ಈ ಥರದ್ದೆಲ್ಲ ಕೊಡಲ ಅಂತ ಹೇಳಿ ತನ್ನ ಪೇರೆಂಟ್ಸ್ ಹತ್ರ ಒಂದು ಪರ್ಮಿಷನ್ ಕೇಳ್ತಾ ಇದ್ದಾರೆ. ಆಗ ಪೇರೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ, ತನ್ನ ಮುದ್ದು ಮಗಳು ಅವಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದು, ಅವಳನ್ನ ಒಂದು ಮೆಂಟಲ್ ಥರ ಟ್ರೀಟ್ ಮಾಡೋದು ಅವ್ರ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ, ಬೇಡ ಸರ್ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಡ, ನಾವು ಎಕ್ಸಾರ್ಸಿಸಮ್ನ ನೋಡ್ಕೋತೀವಿ, ಅಂದರೆ ದೆವ್ವ ಓಡಿಸೋರ ಕಡೆನೇ ನಾವು ಹೋಗ್ತೀವಿ ಅಂತ ಹೇಳಿ ಡಾಕ್ಟರ್ಸ್ನ ಕಳಿಸ್ಬಿಡ್ತಾರೆ. ಓಕೆ, ಡಾಕ್ಟರ್ಸ್ ಏನಂತ ಹೇಳಿದ್ರು, ಓಕೆ ಇನ್ಮೇಲೆ ನಿಮ್ಮ ಇಷ್ಟ, ನಿಮ್ಮ ಮಗಳು ಒಟ್ಟಿನಲ್ಲಿ ಹುಷಾರಾಗಿರಿ ಅಂತ ಹೇಳಿ ಹೊಂಟೋಗ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಓಕೆ ಎಕ್ಸಾರ್ಸಿಸಮ್ದು ನಡೀತಾ ಇದೆ ಅಲ್ವಾ ದಿನ ಅಂತ ಹೇಳಿ ಹಂಗೆ ಬಿಟ್ಬಿಡ್ತಾರೆ. ಆ ಹುಡುಗಿ ಸ್ವಲ್ಪ ದಿನಗಳು ಆಗ್ತಾ 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 ಅವಳ ನಡವಳಿಕೆ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಇರೋಂಥ ಈ ಸ್ಪೈಡರ್ ಎಲ್ಲ ಇರ್ತಾವಲ್ಲ, ಸ್ಪೈಡರು, ಪಲ್ಲಿ, ಜಿರಲೆ, ಈ ಥರ ಹುಳಗಳನ್ನ ಮತ್ತು ರೆಪ್ಟೈಲ್ಸ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಊಟ ಮಾಡ್ತಾ ಇಲ್ಲ, ಬರೀ 35 kg ಇದ್ದಾಳೆ. ಈ ರೆಪ್ಟೈಲ್ಸು ಅದು ಇದು ಏನೇನೋ ಇಟ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅಪ್ಪ ಅಮ್ಮಂಗೆ ಭಯ ಆಗ್ತಾ ಇದೆ, ಏನಾಗ್ತಾ ಇದೆ ಗೊತ್ತಾಗ್ತಿಲ್ವಲ್ಲಪ್ಪ ಇವಳಿಗೆ ಏನಾಗ್ತಾ ಇದೆ ಅಂತ ತನ್ನ ಕೂದಲನ್ನ ಅವಳೇ ಕಿತ್ಕೋತಾ ಇದ್ದಾಳೆ. ನಿದ್ರೆ ಮಾಡ್ತಾ ಇಲ್ಲ, ಕಣ್ಣು ಪೂರ್ತಿ ಬ್ಲ್ಯಾಕ್ ಸರ್ಕಲ್ಸ್ ಬರ್ತಾ ಇದೆ ಸುತ್ತ, ನಿದ್ರೆ ಮಾಡ್ತಾ ಇಲ್ಲ, ಈ ಕೆನ್ನೆ ದವಡೆ ಎಲ್ಲ ಒಳಗೋಗ್ತಾ ಇದೆ, ತುಂಬ ವೀಕಾಗಿ ಕಾಣಿಸ್ತಾ ಇದ್ದಾಳೆ. ಅಷ್ಟು ಚೆನ್ನಾಗಿದ್ದಂತಹ ಹುಡುಗಿ ತುಂಬ ವೀಕ್ ಆಗ್ತಾ ಬರ್ತಾ ಇದ್ದಾಳೆ, ಇವ್ರಿಗೆ ಭಯ ಆಗ್ತಾ ಇದೆ. ಸೊ ಅವ್ರು ಏನು ಮಾಡ್ತಾರೆ, ಎಕ್ಸಾರ್ಸಿಸ್ಟ್ಗಳ ಹತ್ರ ಹೇಳ್ತಾರೆ, ಸರ್ ನೀವು ನಿಮ್ಮ ಎಕ್ಸ್ಟ್ರೀಮ್ ಲೆವೆಲ್ನ ತೋರಿಸಿ, ಅಂದರೆ ನೀವು ನಿಧಾನಕ್ಕೆ ಹೋಗ್ತಾ ಇದ್ದೀರಲ್ವ ಸೆಷನ್ ಬೈ ಸೆಷನ್ನ, ಅಷ್ಟೊತ್ತಿಗೆ ನಮ್ಮ ಮಗಳು ಇರ್ತಾಳೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಸೊ ದಯವಿಟ್ಟು ದೆವ್ವ ಓಡಿಸೋಂತಹ ಈ ಒಂದು ಪ್ರೋಗ್ರಾಮ್ನ ದಯವಿಟ್ಟು ಸ್ವಲ್ಪ ಬೇಗ ಮಾಡಿ, ಸ್ವಲ್ಪ ನಿಮ್ಮ ಹತ್ರ ಏನೇನು ಒಂದು ಟ್ರೀಟ್ಮೆಂಟ್ಗಳಿದೆಯೋ ಎಲ್ಲಾನು ಮಾಡಿ, ಬೇಗ ನನ್ನ ಮಗಳು ಸರಿ ಆಗಬೇಕು ಅಂತ ಹೇಳಿ ತಂದೆ ತಾಯಿಗೆ, ಪಾಪ ಅವ್ರಿಗೊಂಥರ ಮನಸ್ಸಿಗೆ ಮಗಳು ಸರಿ ಆಗಬೇಕು ಅಂತ ಸೇರಿ ಅಂತ ಹೇಳಿ ಎಕ್ಸಾರ್ಸಿಸಮ್ ಮಾಡೋರಂತ ಈ ಪ್ರೀಸ್ಟ್ಗಳ ಹತ್ರ ಹೇಳಿದಾಗ ಅವ್ರೇನು ಮಾಡ್ತಾರೆ, ಸ್ವಲ್ಪ ಫಿಸಿಕಲಿ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹುಡುಗಿಗೆ. ಯಾವ ಥರ ಅಂತ ಹೇಳಿದ್ರೆ, ಕಡ್ಡಿಲಿ ಹೊಡೆಯೋದು, ಯಾರು ನೀನು ಹೇಳು ಹೋಗು ಈ ಮೈಯಿಂದ ಹೋಗು ಹಾಗೆ ಹೇಗೆ ಅಂತೆಲ್ಲ ಹೇಳಿ ಹೊಡೆಯೋದು, ಈ ಥರ ಎಲ್ಲ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟೋಟಲಾಗಿ ಈ ಎಕ್ಸಾರ್ಸಿಸಮ್ ಅಂದರೆ ಈ ದೆವ್ವ ಓಡಿಸೋಂತಹ ಕಾರ್ಯಕ್ರಮ ಒಂದು 67 ಸೆಷನ್ಗಳು ಹೋಗ್ತವೆ. ಈ 67 ಸೆಷನ್ಗಳು ಹೋಗೋಷ್ಟರಲ್ಲಿ ಅನಾಲಿಸಾ 30 kg ಬಂದ್ಬಿಟ್ಟಿರ್ತಾರೆ. 30 kg ಬಂದ್ಬಿಟ್ಟು ತುಂಬ ವೀಕಾಗಿ ಹೋಗಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿನದಲ್ಲಿ, ಒಂದು ವಾರದಲ್ಲಿ ಅವರು ತೀರ್ಕೋತಾರೆ. ಸೊ ತೀರ್ಕೊಂಡ್ಮೇಲೆ ಅವ್ರನ್ನ ಆ ಒಂದು ಈ ಕೇಸು ಕೋರ್ಟ್ಗೆ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಡಾಕ್ಟರ್ಸ್ನ ಇದು ಮಾಡಿದೆ, ಅಲೋ ಮಾಡಿದೆ, ಈ ಪ್ರೀಸ್ಟ್ಗಳನ್ನ ಇಟ್ಕೊಂಡು ಒಂದು ಹುಡುಗಿನ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿದ್ದೀರಾ ಅನ್ನೋಂಥ ಒಂದು ಕೇಸ್ ಮೇಲೆ ಈ ಕೇಸು ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಏನಂತ ಹೇಳ್ತಾರೆ, ಒಂದು ಆ ಹುಡುಗಿ ಇದ್ದಾಳೆ, ಅವಳನ್ನ ನೀವು ಟ್ರೀಟ್ಮೆಂಟ್ ಅಲ್ವಾ ಕೊಡಿಸ್ಬೇಕು, ಇದರ ದೆವ್ವ ಓಡಿಸೋರು ಅವ್ರ ಇವ್ರನ್ನೆಲ್ಲ ಕರ್ಕೊ ಒಂದು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ರಲ್ಲ ಅಂತ ಹೇಳ್ತಾರೆ. ಸೊ ಆಗ ಆ ಪ್ರೀಸ್ಟ್ಗಳೇನೆ ಅಂತ ಹೇಳ್ತಾರೆ ಅಂದರೆ, ಸರ್ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿ ನೋಡಿದ್ರು, ಆದರೂ ಏನೂ ಸರಿಯಾಗಿಲ್ಲ, ಅದಕ್ಕೆ ನಾವು ನಮ್ಮ ಟ್ರೀಟ್ಮೆಂಟ್ನ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಸೊ ಆದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅವ್ರು ಏನಂತ ಹೇಳ್ತಾರೆ ಅಂದರೆ, ಇಲ್ಲ ಸರ್ ನಮ್ಮ ಹತ್ರ ಹುಡುಗಿನ ಬಿಟ್ಟಿದ್ದೀರ ನಾವು ಸರಿ ಮಾಡ್ತಾ ಇರ್ತಿದ್ವಿ, ನಮ್ಮ ಹತ್ರ ಶಾಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹೊಸ ಬೇರೆ ಬೇರೆ ತರಹಂತಹ ಹೊಸ ಟ್ಯಾಬ್ಲೆಟ್ಸ್ಗಳೆಲ್ಲ ಬಂದಿದೆ, ನಾವು ಸರಿ ಮಾಡೋಂತಹ ಚಾನ್ಸಸ್ ಇತ್ತು ಅಂತ ಹೇಳಿದ್ದಾರೆ.
ಆದರೆ ಮಾಡಿಲ್ಲ. ಸೊ ಆ ಹುಡುಗಿ ತೀರ್ಕೊಂಡು ಈ ಪ್ರೀಸ್ಟ್ಗಳಿಗೆ ಸ್ವಲ್ಪ ವರ್ಷ ಜೈಲಾಗುತ್ತೆ, ಆಮೇಲೆ ಫೈನ್ ಇಸ್ಕೊಂಡು ಹೊರಗಡೆ ಬಿಟ್ಬಿಡ್ತಾರೆ. ಬಿಟ್ಟಾಗ ಆ ಪ್ರೀಸ್ಟ್ಗಳು ಮೀಡಿಯಾಗೊಂದು ಹೇಳ್ತಾರೆ, ಏನಂತ ಹೇಳಿದ್ರೆ, ನೋಡಿ ನಮ್ಮ ಮೇಲೆ ನೀವೆಲ್ಲ ಡೌಟ್ ಪಡ್ತಾ ಇದ್ದೀರಲ್ವಾ, ನಾವು ಆ ಹುಡುಗಿನ ಸಾಯಿಸ್ಬಿಟ್ವಿ ಹಾಗೆ ಹೀಗೆ ಅಂತ ಡೌಟ್ ಪಡ್ತಾ ಇದ್ದೀರಲ್ವಾ, ಇನ್ನೊಂದು ಕೊನೆ ಚಾನ್ಸ್ ಇದೆ, ಅವಳು ಒಳಗೆ ದೆವ್ವ ಇತ್ತ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಇನ್ನೊಂದು ಕೊನೆ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಏನಪ್ಪ ಆ ಕೊನೆ ಚಾನ್ಸ್ ಅಂತ ಹೇಳಿದ್ರೆ, ದೆವ್ವ ಹಿಡ್ದು ಸತ್ತಿರೋ ಅಂತಹ ದೇಹ ಯಾವತ್ತೂ ಕೊಳ್ತೋಗಲ್ಲ ಅಂತ ಹೇಳಿ ಹೇಳ್ತಾರೆ ಒಂದು ಮಾತನ್ನ. ಏನು ದೆವ್ವ ಹಿಡಿದು ಸತ್ತಿರುವಂತಹ ಡೆಡ್ ಬಾಡಿ ಕುಳಿಯೋದಕ್ಕೆ ಸಾಧ್ಯ ಇಲ್ಲ, ಅದು ಮಣ್ಣೊಳಗೆ ಇದ್ರೂ ಕೂಡ ಅದು ಡಿಕಂಪೋಸ್ ಆಗಲ್ಲ, ಅದು ಕೊಳ್ತೋಗಲ್ಲ ಅಂತ ಹೇಳಿ ಒಂದು ಚಾಲೆಂಜ್ನ ಹಾಕ್ತಾರೆ. ಸರಿ, ಆ ಹುಡುಗಿದು ಬಾಡಿ ಎಲ್ಲಿತ್ತು ಅಂತ ಹೇಳಿದ್ರೆ, ಅವ್ರ ಅಕ್ಕ ತೀರ್ಕೊಂಡ್ಲು ನೋಡಿ, ಅವ್ರ ತಾಯಿಗೆ ಆಗಿದ್ದಂತಹ ಮೊದಲನೇ ಮಗಳು ತೀರ್ಕೊಂಡ್ಲಲ್ಲ, ಅವಳ ಪಕ್ಕದಲ್ಲೇ ಒಂದು ಸಮಾಧಿಲಿ ಇವಳನ್ನ ಊತಾಕಿದ್ದಾರೆ. ಸರಿ ಅಂತ ಹೇಳಿ ಹೋಗಿ ಪೊಲೀಸ್ ಜೊತೆಗೆ ಎಲ್ಲ ಹೋಗಿ ಅಲ್ಲಿ ತೋಡ್ತಾರೆ. ತೋಡಿ ಅದನ್ನು ಏನಂತ ಕಾರಣ ಹೇಳಿ ಅಲ್ಲಿ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಆ ಕಫಿನ್ ಬಾಕ್ಸ್ ಅಂತ ಹೇಳ್ತಾರಲ್ಲ ಆ ಬಾಕ್ಸ್ ಹಾಕಿಲ್ಲ, ಸೊ ನಾವು ಯಾವುದೋ ಬೇರೆದು ತಪ್ಪಾಗಿ ಹಾಕ್ಬಿಟ್ಟಿದ್ದೀವಿ, ಸೊ ಬಾಡಿನ ತಿರ್ಗಾ ತೆಗೆದು ಬೇರೆ ಬಾಕ್ಸ್ ಒಳಗೆ ಹಾಕಿ ತಿರ್ಗಾ ಒಳಗೆ ಊತಾಕೋಣ ಅಂತ ಹೇಳಿ ಹೇಳ್ತಾರೆ. ಇಫ್ ಆ ಬಾಡಿ ಏನಾದರೂ ತೆಗೆದಾಗ ಅದು ಕೊಳ್ತೋಗಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿ ಒಳಗೆ ದೆವ್ವ ಇತ್ತು ಅಂತ ಕನ್ಫರ್ಮ್ ಅಂತ ಹೇಳ್ತಾರೆ. ಇಫ್ ಆ ಬಾಡಿ ಏನಾದರೂ ಕೊಳ್ತೋಗಿತ್ತು ಅಂತ ಹೇಳಿದ್ರೆ ಆ ಹುಡುಗಿ ಒಳಗೆ ದೆವ್ವ ಇರಲಿಲ್ಲ, ಅವ್ರು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ಲು ಅಂತ ಒಂದು ಕನ್ಕ್ಲೂಷನ್ ಬಂದ್ಬಿಡೋಣ ಅಂತ ಹೇಳಿ ಓಕೆ, ಒಂದು ಜರ್ಮನಿ ಪೂರ್ತಿ ಆ ಒಂದು ಇದರಲ್ಲಿದೆ. ಆದರೆ ಆ ಬಾಡಿನ ಓಪನ್ ಮಾಡ್ತಾರೆ, ಮಾಡಿದಾಗ ಆ ಬಾಡಿ ಕೊಳ್ತೋಗಿತ್ತ ಅಥವಾ ಚೆನ್ನಾಗಿತ್ತ ಅನ್ನೋದು ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ. ಹೌದು, ನಿಮ್ಮ ಥರನೇ ಈ ಜಾಗದಲ್ಲಿ ನಾನು ಕ್ಯೂರಿಯಸ್ ಆಗಿ ಇದ್ದೆ, ಬಟ್ ಏನಾಯಿತು ಅನ್ನೋದು ಸ್ಟಿಲ್ ಟುಡೇವರೆಗೂ ಹೊರಗಡೆ ಬಂದಿಲ್ಲ. ಕೆಲವೊಬ್ರು ಹೇಳ್ತಾರೆ ಬಾಡಿ ಕೊಳ್ತೋಗಿತ್ತು ಅಂತ ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ ಬಾಡಿ ಕೊಳ್ತೋಗಿರಲಿಲ್ಲ ದೆವ್ವ ಇತ್ತು ಅಂತ ಹೇಳ್ತಾರೆ, ಕೆಲವೊಬ್ರು ಆ ಹುಡುಗಿನ ದೇವರಾಗೆ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನಕ್ಕೆ ದೇವರಾಗೆ ಟ್ರೀಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ? ಈಗ ಜೀಸಸ್ ಇದ್ದಾರಲ್ಲ, ಅವ್ರು ಹೇಗೆ ಈ ಜಗತ್ತಿನಲ್ಲಿರುವಂತಹ ಪಾಪ ಕರ್ಮಗಳನ್ನೆಲ್ಲ ಅವರೊಳಗೆ ತಗೊಂಡು ಅವ್ರ ಹತ್ರದ ಪನಿಷ್ಮೆಂಟ್ನ ಅನುಭವಿಸಿದ್ರು, ಆದ್ರೆ ಈ ಜಗತ್ತಿನಲ್ಲಿ ಇದ್ದಂತಹ ಕೆಟ್ಟ ವ್ಯಕ್ತಿಗಳನ್ನು ಮಾಡಿರುವಂತಹ ಪಾಪಗಳನ್ನೆಲ್ಲ ಈ ಹುಡುಗಿತನದಲ್ಲಿ ತಗೊಂಡು ನಮಗೂ ಈ ಜಗತ್ತನ್ನ ಕಾಪಾಡೋದಕ್ಕೋಸ್ಕರ ಸತ್ತೋಗಿದ್ದಾಳೆ ಅಂತ ಹೇಳಿ ತುಂಬ ಜನ ಅಲ್ಲಿ ದೇವ್ರ ಥರ ನೋಡ್ತಾನೂ ಇದ್ದಾರೆ ಜರ್ಮನಿಯಲ್ಲಿ. ಸೊ ಇಲ್ಲಿವರೆಗೂ ಜರ್ಮನಿಯಲ್ಲಿ ಇದು ಒಂದು ದೊಡ್ಡ ಡಿಬೇಟ್ ಆಗಿ ನಡೀತಾ ಇದೆ, ದೆವ್ವ ಇತ್ಯಾ ಇಲ್ವಾ, ಐ ಮೀನ್ ಅನಾಲಿಸಾ ಕೇಸ್ ಏನು ನಿಜಾನ ಸುಳ್ಳ, ಏನು ನಡೀತು, ಒಳಗೆ ಏನಾದ್ರು ಗೋಲ್ಮಾಲ್ ನಡೆದಿದ್ಯಾ ಏನು ಅಂತ ಸ್ಟಿಲ್ ಟುಡೇವರೆಗೂ ಏನು ಅಂತ ಗೊತ್ತಿಲ್ಲ. ಸೊ ಇದ್ರ ಕನ್ಕ್ಲೂಷನ್ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮರೀದೆ ನನಗೆ ಕಮೆಂಟಲ್ಲಿ ತಿಳಿಸಿ. ದೆವ್ವ ಇತ್ತು ಅಂತ ಅನ್ಕೋತೀರಾ, ಅಥವಾ ಫ್ಯಾಮಿಲಿಯವರು ಏನೋ ಕೇ ಮಾಡಿದ್ದಾರೆ ಅಂತ ಅನ್ಕೋತೀರಾ, ಅಥವಾ ಬೇರೆ ಏನಾದ್ರು ಮೆಡಿಕಲ್ ಟ್ರೀಟ್ಮೆಂಟ್ ನನಗೇನಿಸ್ತು ಅಂತ ಹೇಳಿದ್ರೆ, ಬೇರೆ ಏನೋ ಒಂದು ಕೆಮಿಕಲ್ನ ಟೆಸ್ಟ್ ಮಾಡಿ ಆ ಹುಡುಗಿ ಮೇಲೆ ಟೆಸ್ಟ್ ಮಾಡಿಬಿಟ್ಟಿದಾರಾ ಅಂತ ಇದ್ರೆ ಏನೇನೋ ಅನಿಸುತ್ತೆ. ಸೊ ನಿಮಗೇನಿಸ್ತು ಅನ್ನೋದನ್ನ ಮರೀದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ, ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಈ ಥ್ರಿಲ್ಲಿಂಗ್ ಸ್ಟೋರೀಸ್ಗಳನ್ನೆಲ್ಲ ಕೇಳುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಸೈನಿಂಗ್ ಆಫ್, ದಿಸ್ ಇಸ್ ಹರೀಶ್. ಬಾಯ್. ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.